हाय फ्रेंड्स वेलकम टू माय चैनल हेगिद्रेलू नहीं नोड़ीरा भागीरथी कन्नड ब्लॉग्स फ्रेंड्स इवत्तिन रेसिपी एनंद्रे मसाले बर्गर माड़िदे नानु दिनालू स्वीट तिंदु तिंदु बोर आगता उंटु अदक्के स्वल्प खार खारवागी तिन्नोण अंत हेळि इवत्तु नानु माड़िदेने अदु याव रीति माड़िदेने अंत नीवु नोड्कोंडु बन्नि ओके फ्रेंड्स इल्ली नानु मसाले बर्गर माड्लिक्के ईरुळ्ळी काय मेणसु हागे कैप्सिकम तगोंडिदीनि हागेने नाल्कु मोट्टे हाकिदीनि नाल्कु मोट्टे हाकि अदन्नु कट माडिट्ट अंत इदुंटल्ल ईरुळ्ळी एल्ल अदन्नु इदक्के हाकि इल्ली मिक्स माड्तिदीनि हागे नानु इल्ली इदु ई ब्रेड अन्नु तगोंडिदीनि निमगे बेरे ब्रेड बेकिद्रे बेरे कूड तगोळ्ळबहुदु आदरे ई ब्रेड चंद काणुत्तदे याकेंद्रे बर्गर गे इदे यूस माड्तारल्ल अदक्कोस्कर इदन्ने तगोंडिदीनि नंतर ई रीति नीवु कट माडि एल्लवन्नु ಇಡಿ ಓಕೆ ಎಷ್ಟು ನಿಮಗೆ ಬ್ರೆಡ್ ಬೇಕು ಅಷ್ಟನ್ನು ತಗೊಂಡು ನೀವು ಕಟ್ ಮಾಡಿ ಇಡಬಹುದು ಓಕೆ ನೆಕ್ಸ್ಟ್ ಇಲ್ಲಿ ಒಂದು ತವ ಇಡಿ ತವಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಜಾಸ್ತಿ ಹಾಕಲಿಕ್ಕೆ ಹೋಗಬೇಡಿ ಸ್ವಲ್ಪನೇ ಸಾಕು ನಂತರ ನಾವು ಕಟ್ ಮಾಡಿ ಇಟ್ಟಂತ ಬ್ರೆಡ್ ಉಂಟಲ್ಲ ಅದಕ್ಕೆ ನಾವು ಮಿಕ್ಸ್ ಮಾಡಿದಂತ ಮೊಟ್ಟೆಯ ಮಿಶ್ರಣವನ್ನು ಮೇಲೆ ಸ್ವಲ್ಪ ಸ್ವಲ್ಪ ಹಾಕಿಬಿಡಿ ಯಾಕೆಂದ್ರೆ ಕಾಯಿ ಮೆಣಸು ಈರುಳ್ಳಿ ಎಲ್ಲ ಹಾಕಬೇಕಂತ ಇಲ್ಲ ಬರಿ ಅದರ ನೀರನ್ನು ಹಾಕಿಬಿಡಿ ಅದು ಮತ್ತೆ ಉಳಿದದನ್ನು ನಾನು ಎಂತಕ್ಕೆ ಅಂತ ಹೇಳ್ತೇನೆ ಮತ್ತೆ ಓಕೆ ನೋಡಿ ಈ ರೀತಿ ಮಗುಚಿ ಈ ರೀತಿ ಇಟ್ಬಿಡಿ ಇಟ್ಟ ನಂತರ ಇದನ್ನು ಚೆಂದ ಮಾಡಿ ಸ್ವಲ್ಪ ಫ್ರೈ ಎಣ್ಣೆಯಲ್ಲಿ ಇದು ಫ್ರೈ ಆಗಲಿ ಓಕೆ ನೋಡಿ ಈ ರೀತಿ ಆ ಕಡೆ ಈ ಕಡೆ ಮಗುಚಿ ಇಟ್ರೆ ಆಯ್ತು ಇದು ನೋಡಿ ನೋಡ್ತಿರಬಹುದು ಇದು ಸರಿಯಾಗಿ ಬಂದಿದೆ ಇದು ಎಷ್ಟು ಚೆಂದ ಕಾಣ್ತೋಂಟಲ್ಲ ಸರಿಯಾಗಿ ಬಂದಿದೆ ಈ ರೀತಿ ಬಂದ್ರೆ ಇದು ಆಯ್ತು ಅಂತ ಅರ್ಥ ಓಕೆ ನಾನು ನೋಡಿ ಈ ರೀತಿ ಮಾಡಬೇಕು ನಾನು ಆಗ ತೋರಿಸಲಿಲ್ಲ ಅದಕ್ಕೆ ಇನ್ನೊಮ್ಮೆ ತೋರಿಸ್ತಾ ಇದ್ದೇನೆ ಆ ರೀತಿ ಮಾಡಿ ಓಕೆ ನಂತರ ಉಳಿದ ಮಿಶ್ರಣವನ್ನು ಈಗ ಆಮ್ಲೆಟ್ ಮಾಡೋಣ ನಾವು ಇದರಲ್ಲಿ ನಾನು ಎರಡು ಆಮ್ಲೆಟ್ ಮಾಡ್ತಾ ಇದ್ದೇನೆ ಇಲ್ಲಿ ನಾನು ಒಂದೇ ತೋರಿಸ್ತಾ ಇದ್ದೇನೆ ಓಕೆ ನಾನು ಇದರಲ್ಲಿ ಎರಡು ಆಮ್ಲೆಟ್ ಮಾಡಿದೆ ನೋಡಿ ಎರಡು ಆಮ್ಲೆಟ್ ಆಗಿದೆ ನಂತರ ಒಂದು ಕಡಾಯಿ ತಗೊಳ್ಳಿ ಅದಕ್ಕೆ ಎಣ್ಣೆ ಹಾಕಿ ನಿಮಗೆ ಯಾವ ಎಣ್ಣೆ ಸಹ ಆಗಬಹುದು ತೆಂಗಿನ ಎಣ್ಣೆ ಆದರೆ ತೆಂಗಿನ ಎಣ್ಣೆ ಬೇರೆ ಬೇರೆ ಎಣ್ಣೆ ಆದರೆ ಬೇರೆ ಕೂಡ ನೀವು ಹಾಕಬಹುದು ಓಕೆ ಈಗ ಇಲ್ಲಿ ನಾನು ಕಟ್ ಮಾಡಿ ಇಟ್ಟಂತ ಕ್ಯಾಪ್ಸಿಕಂ ಆಗಿರಬಹುದು ಈರುಳ್ಳಿ ಕಾಯಿ ಮೆಣಸು ಎಲ್ಲ ಇಲ್ಲಿ ನಾನು ಹಾಕಿ ಚೆಂದ ಮಾಡಿ ಇದನ್ನು ಫ್ರೈ ಮಾಡಬೇಕು ಚೆಂದ ಫ್ರೈ ಆಗಬೇಕಂದ್ರೆ ಸ್ವಲ್ಪ ಉಪ್ಪು ಹಾಕಿ ಆಗ ಬೇಗ ಫ್ರೈ ಆಗ್ತದೆ ಓಕೆ ನಂತರ ಇದಕ್ಕೆ ನೂಡಲ್ಸ್ ಮಸಾಲಾ ಅಂತ ಸಿಗ್ತದೆ ಅಂಗಡಿಯಲ್ಲಿ ನೀವು ಕೇಳಬಹುದು ಅಲ್ಲಿ ಸಿಕ್ಕಿದ್ರೆ ಅದನ್ನು ಸ್ವಲ್ಪ ನೋಡಿ ನಾನು ಇಲ್ಲಿ ಒಂದು 2-3.5 ಚಮಚದಷ್ಟು ಹಾಕಿದ್ದೇನೆ ಅದೇ ಟೇಸ್ಟ್ ಕೊಡುದು ಇದಕ್ಕೆ ಹಾಗೆ ಬೇಕಿದ್ರೆ ನೀವು ಮೆಣಸಿನ ಹುಡಿ ಕೂಡ ಹಾಕಬಹುದು ಇಲ್ಲಾಂದ್ರೆ ಸ್ಕಿಪ್ ಮಾಡಬಹುದು ನಂತರ ಇದಕ್ಕೆ ನಾನು ಸ್ವಲ್ಪ ಟೊಮೆಟೊ ಸಾಸ್ ಹಾಕ್ತಾ ಇದ್ದೀನಿ ಅದು ಟೇಸ್ಟಿಗೋಸ್ಕರ ಚೆಂದ ಆಗ್ತದೆ ಅದು ನೀವು ನೋಡಿ ಮನೆಯಲ್ಲಿ ಟ್ರೈ ಮಾಡಿ ಓಕೆ ತುಂಬಾನೇ ಟೇಸ್ಟಿ ಆಗುತ್ತೆ ನೋಡಿ ಈ ರೀತಿ ಬಂದಿದೆ ಇದು ಚೆಂದ ಮಾಡಿ ಬೆಂದಿದೆ ಈಗ ಇದು ಆಗ್ತಾ ಬಂತು ಫ್ರೆಂಡ್ಸ್ ಈಗ ಇದನ್ನು ನೆಕ್ಸ್ಟ್ ಸ್ಟೆಪ್ ಏನಂತ ನಾನು ನಿಮಗೆ ತೋರಿಸ್ತೀನಿ ನೆಕ್ಸ್ಟ್ ಇಲ್ಲಿ ನಾವು ಬ್ರೆಡ್ ಫ್ರೈ ಮಾಡಿದ ಬ್ರೆಡ್ ಉಂಟಲ್ಲ ಅದಕ್ಕೆ ನಾವು ಆಮ್ಲೆಟ್ ಅನ್ನು ಈ ರೀತಿ ಇಡುವ ಆಮ್ಲೆಟ್ ಅನ್ನು ನಾನು ಒಂದು ರೌಂಡಿನ ಪಾತ್ರೆಯಲ್ಲಿ ಈ ರೀತಿ ಕಟ್ ಮಾಡಿದ್ದೇನೆ ನೀವು ನಿಮ್ಮ ಮನೆಯಲ್ಲಿ ಇದ್ದರೆ ಹಾಗೇನೆ ಕಟ್ ಮಾಡಿ ಇಡಿ ನಂತರ ನಾವು ಫ್ರೈ ಮಾಡಿದಂಥ ಮಸಾಲೆ ಅದನ್ನು ಈ ರೀತಿ ಇಟ್ಟು ತಿಂದರೆ ವಾಹ್ ಫ್ರೆಂಡ್ಸ್ ನೋಡಿ ನಾವು ಅಲ್ಲಿ ಸ್ಟೈಲಲ್ಲಿ ಯಾವ ರೀತಿ ಬರ್ಗರ್ ಮಾಡಿದ್ದೇವೆ ಅಂತ ನೋಡುವಾಗ ನಿಮಗೆ ತಿನ್ಬೇಕಂತ ಅನಿಸ್ತಾ ಉಂಟಲ್ಲ ತುಂಬಾ ಚೆಂದಾಗಿರ್ಬೋದು ಅಂತ ಅನಿಸ್ತಾ ಉಂಟು ನಂಗೆ ನೋಡುವಾಗಲೇ ತಿನ್ನುವಂತ ಆಗ್ತಾ ಉಂಟು ನಮ್ಮ ಮನೆಯಲ್ಲಿರುವಂತ ವಸ್ತುಗಳನ್ನೇ ಉಪಯೋಗಿಸಿ ಮಾಡಿದ್ದೇನೆ ಯಾಕೆಂದ್ರೆ ಕೆಲವರಿಗೆ ತಿನ್ನಕ್ಕೆ ಆಸೆ ಆಗ್ತದೆ ಆದ್ರೆ ತಿನ್ನಕ್ಕೆ ಯಾವ ರೀತಿ ದೊಡ್ಡವರೆಲ್ಲ ತಿಂತಾರೆ ನಮ್ಗೆ ತಿನ್ನಕ್ಕೆ ಆಗುದಿಲ್ಲ ಅಂತ ಕೆಲವರಿಗೆ ಒಂದು ಫೀಲಿಂಗ್ ಇರ್ತದಲ್ಲ ಅಂತದ್ದು ಹಾಗಿದ್ದವರು ಈ ರೀತಿ ಮಾಡಿ ತಿನ್ನಿ ನಿಮ್ಗೆ ತುಂಬಾ ಖುಷಿ ಆಗುತ್ತೆ ಬೇಕಾದ್ರೆ ನೀವು ಮಾಡಿ ನೋಡಿ ನಾನು ಇದರ ಟೇಸ್ಟ್ ಯಾವ ರೀತಿ ಉಂಟ ಅಂತ ಒಮ್ಮೆ ನೋಡ್ತೇನೆ ಓಕೆ ಫ್ರೆಂಡ್ಸ್ ನಾನು ತಿಂತೇನೆ ಯಾವ ರೀತಿ ಉಂಟ ಯಾವ ರೀತಿ ಆಗಿದೆ ನನ್ನ ಕೈ ರುಚಿ ಅಂತ ನೋಡ್ತೇನೆ ಓಕೆ ಟೇಸ್ಟ್ ಅಂತೂ ತುಂಬಾನೇ ಚೆಂದ ಬಂದಿದೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನಿಮಗೆ ಗೊತ್ತಾಗ್ಬೋದು ನಾನು ಹೇಳಿದ್ರೆ ನೀನೇ ಮಾಡಿದಲ್ವಾ ನಿಂಗೇನೆ ಟೇಸ್ಟ್ ಇರ್ಬೋದು ಅಂತ ಕೆಲವರು ಅನ್ಕೊಳ್ಬಾರು ಅದಕ್ಕೋಸ್ಕರ ಹೇಳ್ತಿದ್ದೇನೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ತುಂಬಾನೇ ಟೇಸ್ಟಿ ಆಗಿ ಬಂದಿದೆ ಎಷ್ಟು ಟೇಸ್ಟಿ ಆಗಿದೆ ಅಂದ್ರೆ ಇನ್ನೊಂದಿನ್ನೊಂದು ತಿನ್ನುವಂತ ಆಗ್ತಂಟ ಅಷ್ಟು ಟೇಸ್ಟಿ ಆಗಿದೆ ಬೇಕಾದ್ರೆ ನೋಡಿ ನೀವು ಫ್ರೆಂಡ್ಸ್ ನಾನು ತಿನ್ನೋದು ಬಿಡಿದೆ ಯಾಕಂದ್ರೆ ಅಷ್ಟು ಟೇಸ್ಟ್ ಆಗಿದೆ ಇದು ಅದಕ್ಕೋಸ್ಕರ ಈ ವಿಡಿಯೋ ಇಷ್ಟ ಆದ್ರೆ ನಂಗೊಂದು ಲೈಕ್ ಕೊಡಿ ಹಾಗೆ ಕಮೆಂಟ್ ಮೂಲಕ ನಂಗೆ ತಿಳಿಸಿ ಹಾಗೆ ಇದುವರೆಗೆ ನನ್ನ ಚಾನಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲೋ ಅವರು ಸಬ್ಸ್ಕ್ರೈಬ್ ಮಾಡಿ ಓಕೆ ಇನ್ನು ನೆಕ್ಸ್ಟ್ ವಿಡಿಯೋ ನೋಡೋಣ ಅಲ್ಲಿವರೆಗೂ ಬೈ ಬೈ